ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಎರಡು ಎಕರೆಗಿಂತ ಕಡಿಮೆ ಭೂಮಿ ಇರುವವರಿಗೆ ಸರ್ಕಾರದಿಂದ ಸಿಹಿ ಶುದ್ಧಿ ನೀಡಿದಂತೆ ಹೇಳ್ಬೋದು ಫ್ರೆಂಡ್ಸ್ ಅದು ನಾಲ್ಕು ಲಕ್ಷದ ಹೊಸ ಯೋಜನೆ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತೀನಿ ಮೊದಲು ರೈತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮೂಲಕ ಬೋರ್ವೆಲ್ ತೆರೆಯಲು ನಾಲ್ಕು ಲಕ್ಷ ರೂಪಾಯಿವರೆಗೆ ಹಣ ಸಹಾಯ ಮಾಡಲಾಗುತ್ತೆ ಫೆಂಡ್ಸ ಅಂದರೆ ನಿಮಗೆ ನಾಲ್ಕು ಲಕ್ಷ ರೂಪಾಯಿ ಹಣ ಕೂಡ ಸಹಾಯ ಮಾಡಲಾಗುತ್ತೆ ಅರ್ಜಿ ಕೂಡ ಸಲ್ಲಿಸಿ ನೀವು ಗಂಗಾ ಬೋರ್ವೆಲ್ ಕೂಡ ಹಾಕಿಸಿಕೊಳ್ಳಬೋದು ಫ್ರೆಂಡ್ಸ ಕಂಪ್ಲೀಟಾಗಿ ವಿಡಿಯೋ ತೀಸ್ಕೊಡ್ತೀನಿ ರೈತರಾಗಿದ್ರೆ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಫೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಮಳೆ ಕೈ ಕೊಟ್ಟಿದೆ ಅಂತ ಹೇಳ್ಬೋದು ಮಳೆ ಇಲ್ಲದ ಕೃಷಿಗರಿಗೆ ಅಂದರೆ ಹೆಚ್ಚು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಮಳೆ ಆಗದ ಕಾರಣದ ಸಾಕಷ್ಟು ಈಗ ಬೆಳೆ ಕೂಡ ನಾಶ ಆಗ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ ಹಾಗಾಗಿ ಅಂದರೆ ಮಳೆ ಬರದ ಕಾರಣದಲ್ಲಿ ಸಾಕಷ್ಟು ಬೆಳೆ ಕೂಡ ನಾಶ ಆಗದ ಕಾರಣದಿಂದ ನೀರು ಉಣಿಸಲು ಸಾಕಷ್ಟು ತೊಂದರೆ ಆಗುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಆ ನೀರಿನ ಪೂರೈಕೆ ಮಾಡಲು ರೈತರಿಗೆ ತೊಂದರೆ ಆಗುತ್ತಿದೆ ಈ ರೀತಿ ಇರುವ ಕಾರಣದ ರೈತರಿಗೆ ಅಂದರೆ ಕಡಿಮೆ ಭೂಮಿ ಹೊಂದಿರುವ ಸರ್ಕಾರದಿಂದ ಸಹಾಯ ಮಾಡಲಾಗುತ್ತೆ ಫ್ರೆಂಡ್ಸ ಅಂದರೆ ಸಣ್ಣ ರೀತಿ ಸಣ್ಣ ರೈತರು ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು ಹಂಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಂದರೆ ಉಚಿತವಾಗಿ ನೀವು ಬರಲು ಕೂಡ ಹಚ್ಚಿಕೊಳ್ಳಬೋದು ನೋಡಿ ಫ್ರೆಂಡ್ಸ್ ಅಂದರೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮೂಲಕ ಬೋರ್ವೆಲನ್ನು ತೆರೆಯಲು ನಾಲ್ಕು ಲಕ್ಷ ರೂಪಾಯಿವರೆಗೆ ಹಣ ಸಹಾಯ ಮಾಡಲಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಅರ್ಜಿ ಕೂಡ ಹವಣಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಗಂಗಾ ಕಲ್ಯಾಣ ಯೋಜನೆ ಮೂಲಕ ನೀವು ಕೃಷಿ ನೆಲದಲ್ಲಿ ಬೋರ್ವೆಲನ್ನು ಕೊರೆಸುವುದು ಸರ್ಕಾರಕ್ಕೆ ಸ್ಕೀಮ್ ಕೂಡ ಆಗಿದೆ ಅಂತ ಹೇಳ್ಬೋದು ನೀವು ಫ್ರೆಂಡ್ಸ ಅಂದರೆ ಯೋಜನೆ ಅರ್ಜಿ ಸಲ್ಲಿಸಿ ನೀವು ನಾಲ್ಕು ಲಕ್ಷ ರೂಪಾಯಿವರೆಗೆ ಸಹಾಯಧನ ಪಡೆಯ ಪಡೆಯಲಾಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ನೀವು ಅತಿ ಸಣ್ಣ ರೈತರು ಕೂಡ ಆಗಿದ್ದರೆ ಈ ಅಂದರೆ ಈ ಅಪ್ ಯೋಜನೆ ಅಪ್ಲೈ ಕೂಡ ಮಾಡಿಕೊಳ್ಳಬೋದು ಫ್ರೆಂಡ್ಸ ಅಂದರೆ ಮತ್ತು ಎರಡು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿದರೆ ನೀವು ಕೂಡ ಅಪ್ಲೈ ಕೂಡ ಮಾಡ್ಬೋದು ಫ್ರೆಂಡ್ಸ ಅಂದರೆ ನೋಡಿ ಅರ್ಜಿದಾರ ಹಾಕುವ ಮೊದಲು ಕರ್ನಾಟಕದವರಾಗಿರಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಅವರ ಹಳ್ಳಿ ಆಗಿರ ಕೂಡ ಆಗಿರಬೇಕಾಗುತ್ತೆ ಫ್ರೆಂಡ್ಸ ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಅರವತ್ತೆಂಟು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಅರ್ಜಿ ಹಾಕುವವರು ಕರ್ನಾ ಕರ್ನಾಟಕದವರೇ ಆಗಿರಬೇಕಾಗುತ್ತೆ ಮತ್ತು ಅರ್ಜಿ ಹಾಕುವವರು ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳವಾಗಿರಬೇಕಾಗುತ್ತೆ ಮತ್ತು ಶಿವ ಸಿಂಧು ಪೋರ್ಟಲ್ ಮುಖಾಂತರ ಶಿವ ಸಿಂಧು ಕಚೇರಿ ಮೂಲಕ ನೀವು ಅರ್ಜಿ ಕೂಡ ಹಾಕಬೇಕಾಗುತ್ತೆ ಮತ್ತು ಗ್ರಾಮೋನ್ ಸೆಂಟರ್ಗಳ ಮುಖಾಂತರ ಹೋಗಿ ನೀವು ಅರ್ಜಿ ಕೂಡ ಹಾಕಿಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಅಂದರೆ ಈ ಥರದ್ದು ಮತ್ತೊಂದು ಅಪ್ಡೇಟ್ ಇರಬೇಕಾದ್ರೆ ಫ್ರೆಂಡ್ಸ್ ನೀವು ಫಸ್ಟ್ ಟೈಮಿ ಅಪ್ಲೈ ಮಾಡಿ ಇರಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಯಾವುದೇ ಥರದ ಯೋಜನೆಯಲ್ಲಿ ನೀವು ಪಾಲು ಆಗಿರಬಾರ್ದು ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ಈ ಯೋಜನೆಗೆ ಅಪ್ಲೈ ಮಾಡ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅರ್ಜಿ ಕೂಡ ಶುರುವಾಗಿದೆ ಅಂತ ಹೌದು ಫ್ರೆಂಡ್ಸ್ ಬೇಗನೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗಂಗಾ ಯೋಜನೆಯಲ್ಲಿ ಅರ್ಜಿ ಕೂಡ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಅಂದರೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಕೊಡಗು ಚಿಕ್ಕಮಗಳೂರು ಹಾಸನ ಹಾಗೂ ಶಿವಮೊಗ್ಗ ಎಲ್ಲ ಕಡೆಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ಅರ್ಜಿ ಕೂಡ ಶುರುವಾಗಿದೆ ಅಂತ ಹೌದು ಫ್ರೆಂಡ್ಸ್ ಅರ್ಜಿ ಕೂಡ ನೀವು ಬೇಗ ಹಾಕಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ ಆದಷ್ಟು ವೀಡಿಯೋನು ರೈತರಿಗೆ ಶೇರ್ ಮಾಡಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಹಾಕೊಂಡು ಪಕ್ಕ ತಗೊಂಡು ಬೆಲ್ಲಕ್ಕನ್ನು ಸೌತಿ ನಾವೇತರ ಹೊಸ ವೀಡಿಯೋಕರು ಬೇಗ ಪಡೆದುಕೊಳ್ಬೋದು